हेलो स्नेहितरे वेलकम टू प्रिसारा। सो इवत्तु वीडियो नावु नोड्ता इरोदु शार्ट अंड लांग स्टिच यूस माडि पैटर्न नावु फिल माड्ता इद्दीवि। सो इदु नेक सुत्ति नावु यूस माडबहुदु। सो इदु नावु लास्ट वीडियोली नान फ्लवर् गे हाकक्के हेळिदिनि एम्बोज लोडिंग हेंगे माडोदंत। सो चेक माडि। सो इवाग फ्लवर् गे ओके नंगे नेक गे हाकिद्रे हेंगे माडबेकु अंत एल्लरू केळिद्रु। सो इवाग नानु नोडि यू नेक नार्मल यू नेक एनु नीवु एन नेक शेप इद्रेनु स्टार्टिंगली आज यूशुअल सपोर्टिंग लाइन हाकु कंपलसरी हाकु सपोर्टिंग लाइन हाकबिटू शार्ट चेन लांग चेन शार्ट चेन लांग चेन आर हाकि फिनिश। सो इदरली नेक डिज़ाइन के हाकुवागा स्वल्प स्लांटिंग हेंगे हाकिद्रे तुम्बा चेन्नागिरुत्ते फिनिशिंग। नीवु स्ट्रेट स्ट्रेट हाकि फिल माड्रे चेन्नागिल्ल। बट नावु नेन्ने वीडियोली फ्लवर्स अल्ली एनु माडिद्री स्ट्रेट स्ट्रेट हंगे फिल माडिद्री। बट अदरल्ली इन्नु सपोर्टिंग लाइन कोट्बिट्टु नावु स्ट्रेट हंगे फिल माडुवाग आ शेप बेंड एल्ल करेक्ट हंगे बंदिदे। सो इवाग नावु यू शेप अल्ली हाकुवाग स्टार्टिंग स्लांटिंग हाकबेकु। हाकिबिट्टु ನಾವು ಆ ಟರ್ನಿಂಗೋ ಆ ಕರ್ವ್ಸೋ ಏನು ಶೇಪ್ ಬಂದ್ರೇನು ಅದೇ ಥರ ಸ್ಲ್ಯಾಂಟಿಂಗ್ ಮೇಂಟೈನ್ ಮಾಡಬೇಕು। ನೀವು ಆ ಟರ್ನಿಂಗಲ್ಲಿ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಅಂತ ಫಿನಿಷಿಂಗ್ ಚೆನ್ನಾಗಿರಲ್ಲ। ಸೊ ನಿಮಗೆ ಏ ಡೈರೆಕ್ಷನ್ ಬರುತ್ತೋ ಅದೇ ಡೈರೆಕ್ಷನಲ್ಲಿ ನೀವು ಅದೇ ಸ್ಲ್ಯಾಂಟಿಂಗು ಮೇಂಟೈನ್ ಮಾಡಬೇಕು। ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ನಾನು ಹೇಳ್ತೀನಿ। ಸೊ ಇದು ಜಾಸ್ತಿ ಜನ ಹೇಳಲ್ಲ ಮತ್ತು ಯಾರಿಗೆ ಇದು ಸಿಕ್ಕಲ್ಲ। ಸೊ ಏನಂದ್ರೆ ನೀವು ಸ್ಲ್ಯಾಂಟಿಂಗ್ ಹಾಕ್ತಿರಲ್ವಾ ಶಾರ್ಟ್ ಆ್ಯಂಡ್ ಲಾಂಗ್ ಚೈನು ಆ ಲೆಂತ್ ಲಾಂಗ್ ಚೈನ್ ಹಾಕ್ತಿರಲ್ಲ ಆ ಲೆಂತ್ ಬಂದು ಚೇಂಜ್ ಆಗಬಾರ್ದು। ಸೊ ಇವಾಗ ಈ ಟರ್ನಿಂಗ್ ಎಲ್ಲ ಬರುವಾಗ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಲಾಂಗ್ ಲಾಂಗ್ ಬರುತ್ತೆ ಮತ್ತು ಟರ್ನ್ ಡೈರೆಕ್ಷನ್ ಕರೆಕ್ಟ್ ಟರ್ನ್ ಆದ ಮೇಲೆ ಸ್ವಲ್ಪ ಶಾರ್ಟ್ ಶಾರ್ಟ್ ಆಗುತ್ತೆ। ಸೊ ನಾನು ಇವಾಗ ನೋಡಿ ಆ ಲಾಂಗ್ ಚೈನ್ ಶಾರ್ಟ್ ಚೈನ್ ಹಾಕ್ತೀನಿ ಅಲ್ವಾ ಮತ್ತು ಲಾಂಗ್ ಚೈನ್ ಶಾರ್ಟ್ ಚೈನ್। ಸೊ ಆ ಲಾಂಗ್ ಚೈನ್ ಲೆಂತ್ ಬಂದು ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡುವಾಗ ಏನು ಲೆಂತ್ಗೆ ಹಾಕಿದ್ರು ಸಪೋಸ್ ಮೇ ಬಿ ಒಂದು 1 ಇಂಚ್ ಹಂಗಂತರೆ ಇದ್ದರೆ ನಾನು ಎಕ್ಸಾಂಪಲ್ಗೆ ಹೇಳ್ತೀನಿ 1 ಇಂಚ್ ಇಲ್ಲ ಅದು ಕಮ್ಮಿನೇ ಬರುತ್ತೆ। ಸೊ 1 ಇಂಚ್ ಅಂದರೆ ಆ 1 ಇಂಚ್ನೇ ಫುಲ್ ಸ್ಲ್ಯಾಂಟ್ಗೇನು ಮೇಂಟೈನ್ ಮಾಡಬೇಕು। ಏ ಟರ್ನ್ ಬರುತ್ತೆ ಏ ಬೆಂಡ್ ಬರುತ್ತೆ ಆಗಿದ್ರೇನು ಆ ಟರ್ನಿಂಗ್ಲಿನು ಅದೇ 1 ಇಂಚ್ನ ಲೆಂತ್ ಮೇಂಟೈನ್ ಮಾಡಬೇಕು। ಸೊ ಆವಾಗ ನಿಮಗೆ ಆ ಸ್ಲ್ಯಾಂಟ್ನು ಕರೆಕ್ಟ್ ಹೆಂಗೆ ಬರುತ್ತೆ ಮತ್ತು ಲೆಂತ್ ಆ ಥಿಕ್ನೆಸ್ ಫಿಲ್ ಮಾಡ್ತಿರಲ್ಲ ಸಿಲ ಜನಕ್ಕೆ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ತಪ್ಪ ಫಿಲ್ ಮಾಡ್ತಾರೆ ಆಮೇಲೆ ಚಿಕ್ಕದ ಹಾಕಿಬಿಡುತ್ತೆ। ಸೊ ಅದು ಕರೆಕ್ಷನ್ಗೆ ನಾವು ಸಪೋರ್ಟಿಂಗ್ ಲೈನ್ ಹಾಕ್ತೀವಿ। ಸೊ ಸಪೋರ್ಟಿಂಗ್ ಲೈನ್ ಫಾಲೋ ಮಾಡಿದರೆ ನಮಗೆ ಆ ಪ್ರಾಬ್ಲಮ್ಮು ಬರಲ್ಲ ಮತ್ತು ಸ್ಲ್ಯಾಂಟಿಂಗ್ ಆ ಲೆಂತು ಲಾಂಗ್ ಚೈನ್ ಲೆಂತು ಕರೆಕ್ಟ್ ಹೆಂಗೆ ಫಾಲೋ ಮಾಡಿದರೆ ನಿಮಗೆ ಎಲ್ಲ ಒಂದೇ ಕಡೆ ಬರುತ್ತೆ ಫಿನಿಷಿಂಗು ತುಂಬ ಚೆನ್ನಾಗಿ ಬರುತ್ತೆ। ಆ್ಯಂಡ್ ಇನ್ನೊಂದು ಟಿಪ್ಸ್ ಏನಂದರೆ ನೀವು ಸ್ಲ್ಯಾಂಟಿಂಗು ಚೇಂಜ್ ಆಗಬಾರ್ದು ಏನು ಡೈರೆಕ್ಷನ್ ಇದ್ರೇನು ಚೇಂಜ್ ಆಗಬಾರ್ದು। ಸೊ ಫಸ್ಟು ಬಿಗಿನರ್ಸ್ ಇದ್ದರೆ ಚಿಕ್ಕ ಯೂನೆಕ್ ಹಾಕಿಬಿಟ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಬ್ಲೌಸ್ಗೆ ಹಾಕ್ಬೋದು ಚಿಕ್ಕ ಮಕ್ಕಳ ಲೆಹೆಂಗಾಗೆ ಕ್ರಾಪ್ ಟಾಪ್ಗೆ ಎಲ್ಲ ಅದಕ್ಕೆ ಹಾಕ್ಬೋದು। ಸೊ ಇವಾಗ ಲೋಡಿಂಗ್ ಕಂಪ್ಲೀಟ್ ಆದಮೇಲೆ ಕಂಪಲ್ಸರಿ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ಚು ಹಾಕಬೇಕು। ಸೊ ಆವಾಗ ನಮಗೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ। ಸೊ ಫಸ್ಟು ಸ್ಟಾರ್ಟ್ ಮಾಡುವಾಗ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಲೋಡಿಂಗ್ ವರ್ಕ್ ಅಂದರೆ ಫಸ್ಟು ನೀವು ಲೋಡಿಂಗ್ ವರ್ಕ್ ಇಲ್ಲ ಎ ವರ್ಕ್ ಅಂದ್ರೇನು ಫಸ್ಟು ಸಪೋರ್ಟಿಂಗ್ ಲೈನ್ ಕೊಡಬೇಕು। ಈವನ್ ಬೀಡ್ ಲೋಡಿಂಗ್ ಮಾಡ್ತೀರಿ ಆ ಜರ್ದೋಸಿ ಲೋಡಿಂಗ್ ಮಾಡ್ತೀರಿ ಅಂದ್ರೇನು ಫಸ್ಟು ಸಪೋರ್ಟಿಂಗ್ ಲೈನ್ ಕೊಡಬೇಕು ಆಮೇಲೆ ಲೋಡಿಂಗ್ ವರ್ಕು ಫಿನಿಷ್ ಮಾಡಬೇಕು ಅದ ಮೇಲೆ ಔಟ್ ಲೈನು ಕೊಡಬೇಕು। ಸೊ ಔಟ್ ಲೈನ್ ಕಂಪ್ಲೀಟ್ ಆದಮೇಲೆ ನೀವು ಶುಗರ್ ಬೀಡ್ಸು ಮತ್ತು ಸ್ಟೋನ್ ಚೈನು ಜರ್ದೋಸಿ ಎದು ಬೇಕಂತಲೂ ಡೆಕೋರೇಟ್ ಮಾಡ್ಬೋದು। ಬಟ್ ಕಂಪಲ್ಸರಿ ಕಂಪ್ಲೀಟ್ ಆದಮೇಲೆ ಸರೀಲಿ ಹಾಕ್ತೀರಂದರೆ ಸರೀಲಿ ಔಟ್ ಲೈನ್ ಹಾಕಿ ಥ್ರೆಡ್ಡಲ್ಲಿ ಹಾಕ್ತೀರಂದರೆ ಥ್ರೆಡ್ಡಲ್ಲೇ ಔಟ್ ಲೈನ್ ಹಾಕಿ ಏ ಶೇಪ್ಗೆ ಹಾಕಿದ್ರೇನು ಸರಿ ಫ್ಲವರ್ಸ್ಗೆ ಹಾಕ್ತೀರಾ ಇಲ್ಲ ಮ್ಯಾಂಗೋ ಡಿಸೈನ್ ಹಾಕ್ತೀರಾ ಏ ಡಿಸೈನ್ ನೀವು ಲೋಡಿಂಗ್ ಮಾಡ್ರೇನು ಫಸ್ಟು ಔಟ್ ಲೈನ್ ಹಾಕಿ ಫಿನಿಷ್ ಮಾಡಬೇಕು। ಸೊ ಇವಾಗ ನೋಡಿ ಫಿನಿಷ್ ಮಾಡಿದ್ದೀನಿ ಫಿನಿಷಿಂಗ್ ಎಷ್ಟು ಚೆನ್ನಾಗಿದೆ ಆ ಬೆಂಡು ಆ ಕರ್ವ್ಸ್ ಎಲ್ಲ ಕರೆಕ್ಟಿಂಗ್ ಟರ್ನ್ ಆಗಿದೆ ಆ ಸ್ಲ್ಯಾಂಟಿಂಗ್ ಬಂದು ಚೇಂಜ್ ಆಗಲ್ಲ ಲೆಂತ್ ಚೇಂಜ್ ಆಗಲ್ಲ ಎಲ್ಲ ನೀವು ನೋಡ್ಬೋದು। ಸೊ ಈ ಥರ ಪ್ರಾಕ್ಟೀಸ್ ಮಾಡಿ ಅಂದರೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ। ಆ್ಯಂಡ್ ನೆಕ್ಸ್ಟ್ ನೋಡಿ ನಾನು ಕುಂದನ್ ಸ್ಟೋನ್ಸ್ ಹಾಕ್ತಾ ಇದ್ದೀನಿ। ಸೊ ನೀವು ಇದು ಕುಂದನ್ ಸ್ಟೋನ್ಸ್ ಬೇಕಂದರೆ ಹಾಕ್ಬೋದು ಇಲ್ಲ ನೆಕ್ಸ್ಟು ಫ್ಲವರ್ ಫ್ಲವರ್ ಡಿಸೈನ್ ಥರ ಹಾಕ್ಬೋದು ಇಲ್ಲ ನಿಮ್ಮ ಸ್ಯಾರೀಲಿ ಏನು ಡಿಸೈನ್ ಇದೆಯೋ ಅದೇ ಸೇಮ್ ಫ್ಲವರ್ಸ್ ಆಗ್ಬೋದು ಇಲ್ಲ ಮ್ಯಾಂಗೋ ಮ್ಯಾಂಗೋ ಹಾಕ್ಬೋದು। ಸೊ ನಿಮ್ಮ ಸ್ಯಾರೀಲಿ ಏನು ಡಿಸೈನ್ ಇದೆಯೋ ಅದನ್ನ ಹಂಗೆ ನೀವು ಇಲ್ಲಿ ಕಾಪಿ ಮಾಡ್ಬೋದು। ಸೊ ಇದನ್ನ ಚಿಕ್ಕ ಮಕ್ಕಳು ಲೆಹೆಂಗಾ ಅಂತ ಸ್ವಲ್ಪ ಇನ್ನೂ ಗ್ರ್ಯಾಂಡಿಂಗ್ ಬರೋದಕ್ಕೆ ನಾನು ಕುಂದನ್ ಸ್ಟೋನ್ಸ್ ಹಾಕ್ತೀನಿ। ಸೊ ನೀವು ಇದೇ ಡಿಸೈನು ನೀವು ಬ್ಲೌಸ್ಗೆ ಟ್ರೈ ಮಾಡ್ಬೋದು ಇಲ್ಲ ಚಿಕ್ಕ ಮಕ್ಕಳು ಲೆಹೆಂಗಾಗಿದೆ ಈ ಥರ ನೀವು ಟ್ರೈ ಮಾಡ್ಬೋದು। ಸೊ ನಿಮಗೇನಾದ್ರೂ ಈ ಥರ ಆರಿ ವರ್ಕ್ ಬ್ಲೌಸ್ ಮಾಡಬೇಕು ಇಲ್ಲಾಂದರೆ ಚಿಕ್ಕ ಮಕ್ಕಳು ಲೆಹೆಂಗಾ ಮಾಮ್ ಆ್ಯಂಡ್ ಡಾಟರ್ ಕಾಂಬೋ ಈ ಥರ ಎಲ್ಲ ಮಾಡಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗು ಅದಕ್ಕೆ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಎಲ್ಲ ಸಿಗುತ್ತೆ। ಬ್ಯಾಂಗ್ಳೂರು ಇದ್ದರೆ ನೀವು ಡೈರೆಕ್ಟ್ ಹೆಂಗೆ ನೀವು ನಮ್ಮ ಸ್ಟುಡಿಯೋಗೆ ಬಂದು ಆರ್ಡ್ರ್ ಮಾಡ್ಬೋದು ನಮ್ಮ ಯೂನಿಟಿಗೆ ಬಂದು ಆರ್ಡ್ರ್ ಮಾಡ್ಬೋದು ಇಲ್ಲಾಂದರೆ ಆನ್ಲೈನ್ಲಿನೂ ಆರ್ಡ್ರ್ ಮಾಡ್ಬೋದು। ಸೊ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ। ಸೊ ಸ್ಕರ್ಟ್ ಸ್ಟಿಚ್ ಮಾಡಿದೆ ಮತ್ತು ಟಾಪ್ಗೇನು ನಾವು ಇವಾಗ ಮಾಡಿದ್ದು ನೆಕ್ ಸುತ್ತಿ ಸರಿ ಔಟ್ಲೈನ್ ಕೊಟ್ಟಿದ್ದೀವಿ ಆಮೇಲೆ ನಾನು ಲಾಸ್ಟ್ ಡೇಲಿ ಅಪ್ಲೋಡ್ ಮಾಡಿದ್ದೆ ಫ್ಲವರ್ಸು ಸ್ವಲ್ಪ ಥ್ರೆಡ್ಡಲ್ಲಿ ಎಂಬೋಸ್ ಫ್ಲವರ್ಸು ಇವಾಗ ಬೀಟ್ ಫ್ಲವರ್ಸ್ ಬದಲು ನೀವು ಅದು ಕೂಡ ಹಾಕ್ಬೋದು ಇಲ್ಲ ಅದಕ್ಕೆ ಮುಂಚೆ ವೀಡಿಯೋಲಿ ಈ ಥರ
ಬೀಡ್ ಹಾಕಿ ಫ್ಲವರ್ ಹೇಳಿದ್ದೀನಿ ಸೋ ಅದು ಚೆಕ್ ಮಾಡಿ ಅದು ಫ್ಲವರ್ಸ್ ಯೂಸ್ ಮಾಡಬಹುದು ಇಲ್ಲ ಅದಕ್ಕೆ ಮುಂದೆ ಇರೋ ವಿಡಿಯೋಸ್ ಅಲ್ಲಿ ಈ ಫ್ಲವರ್ ಹೇಳಿದ್ದೀನಿ ಸೋ ಅದು ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನಾನು ಬೀಡ್ ವರ್ಕ್ 15 ಬುಟಾ ಡಿಸೈನ್ಸ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಚೆಕ್ ಮಾಡಿದ್ರೆ ಇದರಲ್ಲಿ ಏನಾದರೂ ಫ್ಲವರ್ ಇಷ್ಟ ಆಗಿದ್ರೆ ಈ ಫ್ಲವರ್ ಕೂಡ ನೀವು ಯೂಸ್ ಮಾಡಬಹುದು ಅದೇ ಸೇಮ್ ಫ್ಲವರೇ ಮಾಡಬೇಕು ಅಂತ ಇಲ್ಲ ಸೋ ಈ ತರ ಫ್ಲವರ್ ಹಾಕಿಬಿಟ್ಟು ಔಟ್ ಲೈನ್ ತರ ನಾನು ಜರಿ ಇಲ್ಲಿ ಕೊಟ್ಟಿದ್ದೀನಿ ಸೋ ಈ ತರ ನೀವು ಹಾಕಬಹುದು ಇಲ್ಲ ಜರಿ ಔಟ್ ಲೈನ್ ಫಿನಿಶ್ ಆದ ಮೇಲೆ ಜಸ್ಟ್ ಆ ಸ್ಟೋನ್ ವರ್ಕ್ ಇದೆಲ್ಲವಾ ಅದು ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಫ್ಲವರ್ ಫ್ಲವರ್ ಮಾತ್ರ 2 ಲೇಯರ್ಸ್ ಇಲ್ಲ 1 ಲೇಯರ್ ಆ ತರ ಕೊಡಬಹುದು ಸೋ ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ನಾನು ಹೆಂಗ್ ಇಷ್ಟ ಆಗಿದೆಯೋ ಆ ತರ ಮಾಡಬಹುದು ಸೋ ಅದಕ್ಕೆ ನನ್ನೋಡ ಕ್ಲಾಸಸ್ ನಿಮಗೆ ಈಗಾಗ ಗೊತ್ತಾಗುತ್ತೆ ನನ್ನೋಡ ಮೆಥಡ್ ಹೆಂಗಿದೆ ಅಂತ ಫಸ್ಟ್ ಸ್ಟಿಚಸ್ ಹೇಳಿ ಕೊಡ್ತೀನಿ ಆಮೇಲೆ ಸ್ಟಿಚಸ್ ಯೂಸ್ ಮಾಡಿ ನಿಮಗೆ ಚಿಕ್ಕ ಚಿಕ್ಕ ಮೋಟಿವ್ಸ್ ಫ್ಲವರ್ಸ್ ಲೀಫ್ ಇದೆಲ್ಲ ಹಾಕ್ತೀನಿ ಅದು ಯೂಸ್ ಮಾಡಿ ನಾವು ಹೆಂಗೆ ಬ್ಲೌಸ್ ಡಿಸೈನ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಬರುತ್ತೆ ಸೋ ಈ ತರ ನಮಗೆ ಸ್ಟೆಪ್ ಬೈ ಸ್ಟೆಪ್ ಇರೋದಂತ ತುಂಬಾ ಈಜಿ ಆಗುತ್ತೆ ಸೋ ಆನ್ಲೈನ್ ಇಲ್ಲ ಆಫ್ಲೈನ್ ಆರ್ ಎಂಬ್ರಾಯ್ಡರಿ ಕ್ಲಾಸಸ್ ಕಲಿಬೇಕು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸೋ ಮತ್ತೆ ನಮ್ಮ ಪ್ರಿಸಾರಾ ಬ್ರ್ಯಾಂಡ್ ಬೀಜ್ ಪರ್ಚೇಸ್ ಮಾಡಬೇಕಂದ್ರೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಅಂಡ್ ಈ ತರ ಸ್ಟಿಚ್ ಮಾಡಬೇಕು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು